ಐಪಿಎಲ್ 2024 ಆಕ್ಷನ್ ನಲ್ಲಿ ನಮ್ಮ ಆರ್ಸಿಬಿ ತಂಡ ಈ ಒಂದು ಪ್ಲೇಯರ್ ಮೇಲೆ ಕಣ್ಣಿಟ್ಟಿದೆ ಅಂತಾನೆ ಹೇಳಬಹುದು. ಮಹಾರಾಜ ಟಿ20 ಟ್ರೋಫಿ ನಲ್ಲಿ ಇವತ್ತು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಎಸ್ಆರ್ಎಚ್ ತಂಡಕ್ಕೂ ಕೂಡ ಆಡಿದ್ದಾರೆ, ಹಾಗೇನೇ ಟೀಮ್ ಇಂಡಿಯಾ ತಂಡಕ್ಕೆ ಡೆಬ್ಯೂ ಕೂಡ ಮಾಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಮಯಾಂಕ್ ಅಗರ್ವಾಲ್ ಅವರು ಇವತ್ತು ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರ ಆಡಿದ್ರು, ಸೂಪರ್ ಆದಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 57 ಬಾಲ್ಗೆ 105 ರನ್ ಗಳನ್ನು ಬಾರಿಸಿದ್ದಾರೆ ಅಂತ ಹೇಳಬಹುದು ಮಯಾಂಕ್ ಅಗರ್ವಾಲ್ ಅವರು. ಅದಕ್ಕೆ ನಮ್ಮ ಆರ್ಸಿಬಿ ತಂಡ ಮಯಾಂಕ್ ಅಗರ್ವಾಲ್ ಅವರ ಮೇಲೆ ಕಣ್ಣಿಟ್ಟಿದೆ. ಹಾಗೇನೆ ನಮ್ಮ ಆರ್ಸಿಬಿ ತಂಡಕ್ಕೆ ಒಳ್ಳೆ ಓಪನರ್ ಬೇಕು. ಡ್ಯುಪ್ಲೆಸಿಸ್ ಜೊತೆಗೆ ಮಯಾಂಕ್ ಅಗರ್ವಾಲ್ ಓಪನಿಂಗ್ ಅಂದ್ರೆ ನಮ್ಮ ತಂಡ ಕಡಕ್ಕಾಗಿರುತ್ತೆ. ಹಾಗೇನೆ ನಂಬರ್ 3 ನಮ್ಮ ವಿರಾಟ್ ಕೊಹ್ಲಿ ಅವರು ಆಡಿ ಆಡ್ತಾರೆ. ಮಯಾಂಕ್ ಅಗರ್ವಾಲ್ ಅವರು ಲಾಸ್ಟ್ ಟೈಮು ಐಪಿಎಲ್ ಅಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಎಸ್ಆರ್ಎಚ್ ತಂಡ ಮಯಾಂಕ್ ಅವರನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿದೆ. ಮಯಾಂಕ್ ಅಗರ್ವಾಲ್ ಅವರನ್ನು ಬಿಟ್ಟರೆ ನಮ್ಮ ಆರ್ಸಿಬಿ ತಂಡ ತಗೊಂಡೇ ತಗೊಂತಾರೆ. ಹಾಗೇನೆ ಮಯಾಂಕ್ ಅಗರ್ವಾಲ್ ಅವರು ಆರ್ಸಿಬಿ ತಂಡಕ್ಕೆ ಮುಂಚೆನೆ ಆಡಿದ್ದಾರೆ, ಬೆಂಗಳೂರು ಪಿಚ್ ಗೊತ್ತು ಅವ್ರಿಗೆ. ಅದಕ್ಕೆ ನಮ್ಮ ಹೊಸ ಕೋಚ್ ಆ್ಯಂಡಿ ಫ್ಲವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ತಂಡಕ್ಕೆ ಮಯಾಂಕ್ ಅಗರ್ವಾಲ್ ಬೇಕೇ ಬೇಕು ಅಂತ. ಅಗರ್ವಾಲ್ ಬಂದರೆ ಫೀಲ್ಡಿಂಗು ಚೆನ್ನಾಗಿರುತ್ತೆ, ಹಾಗೇನೆ ಬ್ಯಾಟಿಂಗು ಕೂಡ ಸಖತ್ತಾಗಿ ಆಡ್ತಾರೆ. ತುಂಬ ಯೂಸ್ಫುಲ್ ಪ್ಲೇಯರ್ ಅಂತಲೇ ಹೇಳ್ತೀನಿ. ಸೆಂಚುರಿ ಹೊಡೆದಾದ್ಮೇಲೆ ಈ ಒಂದು ಡಿಸೈಡ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಆರ್ಸಿಬಿ ತಂಡ. ಐಪಿಎಲ್ 2024 ಆಕ್ಷನ್ ಡಿಸೆಂಬರ್ನಲ್ಲಿ ನಡೆಯುತ್ತೆ. ಎಲ್ಲ ಥರದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಟೀಮ್ ಇಂಡಿಯಾ ನೆಕ್ಸ್ಟ್ ಏಷ್ಯಾ ಕಪ್ನ ಆಡ್ತಾರೆ. ಆಗಸ್ಟ್ 30 ತಾರೀಕಿಂದ ಶ್ರೀಲಂಕಾ ಮತ್ತು ಪಾಕಿಸ್ತಾನದಲ್ಲಿ ಎಲ್ಲರೂ ಕೂಡ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ. ಹಾಗೇನೆ ವಿರಾಟ್ ಕೊಹ್ಲಿ ಅವರು ಏಷ್ಯಾ ಕಪ್ನಲ್ಲಿ ಎಷ್ಟು ಸೆಂಚುರಿ ಹೊಡಿದ್ದಾರೆ ಅಂತ ನೀವೇ ಹೇಳಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಇದೇ ಥರದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ.